ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಿರುವಂತೆ ನಮ್ಮ ಮೊಬೈಲ್ಗಳಿಗೆ ಹಾಕಿಸುವಂತಹ ರೀಚಾರ್ಜ್ ಬೆಲೆಗಳು ಮೊನ್ನೆ ಜುಲೈ 3 ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಹೆಚ್ಚಾಗಿವೆ. ಸಸ್ತ ಆಗಿದ್ದಂತಹ ರಿಲಯನ್ಸ್ ಜಿಯೋದ ಜೊತೆಗೆ ಏರ್ಟೆಲ್, ವೋಡಾಫೋನ್, ಐಡಿಯಾ ಸಹಿತ ಎಲ್ಲವೂ ಕೂಡ ತಮ್ಮ ತಮ್ಮ ರೀಚಾರ್ಜ್ ಪ್ಲಾನ್ಗಳ ರೇಟ್ ಅನ್ನ ಹೆಚ್ಚಿಸಿವೆ. ಇನ್ನು ಜನರು ಕೂಡ ಈ ಮೊಬೈಲ್ ರೀಚಾರ್ಜ್ ರೇಟ್ಗಳು ಈ ತರ ಏರಿಸ್ಬಿಟ್ರೆ ಕರೆನ್ಸಿಗಳನ್ನ ಹಾಕ್ಸೋದೇ ಹೇಗೆ, ಈ ಟೆಲಿಕಾಂ ಕಂಪನಿಗಳಿಗೆ 700 ಯಾರು ಇಲ್ವಲ್ಲ ಅಂತ ನೊಂದು ಹೋಗ್ತಾ ಇದ್ದಾರೆ. ಆದರೆ ಇದೇ ಸಮಯದಲ್ಲಿ ಈ ಜಿಯೋ, ಏರ್ಟೆಲ್, ವೋಡಾಫೋನ್, ಐಡಿಯಾ ಕಂಪನಿಗಳ ಅಹಂಕಾರಕ್ಕೆ ಒಂದು ಕಂಪನಿ ಉತ್ತರವಾಗಿ ಸಿಕ್ಕಿದೆ. ಅದೇ BSNL. ಈ ಕಂಪನಿ ಇಲ್ಲಿವರೆಗೂ ಕೂಡ ತನ್ನ ಟ್ಯಾರಿಫ್ ರೇಟ್ಗಳನ್ನು ಹೆಚ್ಚಿಸಿಲ್ಲ. ಮುಖ್ಯವಾಗಿ ಭಾರತದ ಬಹುದೊಡ್ಡ ಕಾರ್ಪೊರೇಟ್ ಕಂಪನಿಯಾದಂತಹ ಟಾಟಾ ಜೊತೆಗೆ ಟೈಅಪ್ ಆಗಿದೆ. ಸೊ ಇದರಿಂದಾಗಿ ಟೆಲಿಕಾಂ ಕ್ಷೇತ್ರದಲ್ಲಿ ಮೆರೆದಾಡ್ತಾ ಇದ್ದಂತಹ ಜಿಯೋ, ಏರ್ಟೆಲ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತಹ ಸಾಧ್ಯತೆಗಳಿವೆ. ಅಂಡ್ ಈ ಪ್ರೈವೇಟ್ ಕಂಪನಿಗಳ ಅಂದಾದರ್ಬಾರನ್ನ ಅಂತ್ಯ ಮಾಡೋದಕ್ಕೆ ಮತ್ತೊಂದು ಟೆಲಿಕಾಂ ಕಂಪನಿ ಅಕಾಡೆ ಕಿಳೀತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೆ ಮೊದಲು ನಮ್ಮ ಇನ್ಫೋಗುರು ಕನ್ನಡ ಚಾನಲನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಸೊ ಫ್ರೆಂಡ್ಸ್, ಅದೊಂದು ಕಾಲವಿತ್ತು, 1 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 1 ರೂಪಾಯಿಯಷ್ಟು ಮಾತಾಡ್ಬೋದಿತ್ತು. ಹಾಗೇನೆ ಎಲ್ಲಿ ನೋಡಿದ್ರು ಕೂಡ 1 ರೂಪಾಯಿ ಕಾಯಿನ್ ಹಾಕಿ ಮಾತಾಡುವಂತಹ ಟೆಲಿಫೋನ್ ಬಾಕ್ಸ್ಗಳಿತ್ತು. ಆದರೆ ಇದ್ದಕ್ಕಿದ್ದಂತೆ ಮದಗಜದಂತೆ ನುಗ್ಗಿ ಬಂದಂತಹ ರಿಲಯನ್ಸ್ ಜಿಯೋ ಟೆಲಿಕಾಂ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿಬಿಡ್ತು. ನೀವು ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದಿತ್ತು, ಜೊತೆಗೆ ಫುಲ್ ಫ್ರೀಯಾಗಿ ಇಂಟರ್ನೆಟ್ ಸಿಗುತ್ತೆ ಅಂದ್ಬಿಡ್ತು. ಇದರಿಂದಾಗಿ ಜನರೆಲ್ಲರೂ ಕೂಡ ಜಿಯೋ ಕಡೆ ಹೋಗತೊಡಗಿದ್ರು. ಕೇವಲ 1 ತಿಂಗಳಿನಲ್ಲಿ ಅಲ್ಲಿವರೆಗೂ ಟೆಲಿಕಾಂ ಕ್ಷೇತ್ರದಲ್ಲಿದ್ದಂಥ ಕಂಪನಿಗಳೆಲ್ಲವನ್ನು ಕೂಡ ಜಿಯೋ ಹಿಂದಕ್ಕೆ ಹಾಕಿತ್ತು. ಅಂಡ್ ಈ ಜಿಯೋ ದಾಳಿಗೆ ಈ ಹಿಂದಿದ್ದಂಥ ಹಲವಾರು ಕಂಪನಿಗಳು ಕೂಡ ಬಾಗಿಲು ಮುಚ್ಚಿಕೊಂಡವು. ಇದ್ರಲ್ಲಿ ಅಷ್ಟೋ ಎಷ್ಟೋ ಪೈಪೋಟಿ ಅಂತ ಕೊಟ್ಟಿತ್ತು ಭಾರತೀಯ ಏರ್ಟೆಲ್ ಮಾತ್ರ. ಆಮೇಲೆ 4 ವರ್ಷಗಳ ಕಾಲ ಜಿಯೋಗೆ ಕಾಂಪಿಟೇಷನ್ನೇ ಇರಲಿಲ್ಲ. ಸೊ ಆನಂತರ ಉಳಿದ ಕಂಪನಿಗಳು ಕೂಡ ಜಿಯೋ ತರ ಆಫರ್ಗಳನ್ನ ಕೊಡೋದಕ್ಕೆ ಶುರು ಮಾಡಿತು. ಆದರೆ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಮೊದಲಿಗೆ ಫ್ರೀ ಡೇಟಾ, ಫ್ರೀ ಕಾಲ್ಸ್ ಅಂತ ಕೊಟ್ಟು ಆಮೇಲೆ ರೀಚಾರ್ಜ್ ರೇಟ್ಗಳನ್ನ ರೈಸ್ ಮಾಡಿ 1-2 ವಸೂಲಿ ಮಾಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿತ್ತು. ಅಂಡ್ ಟೆಲಿಕಾಂ ಕಂಪನಿಗಳ ಲೆಕ್ಕಾಚಾರವೂ ಕೂಡ ಅದೇ ಆಗಿತ್ತು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ನೀವು 1 ಸಾರಿ ರೀಚಾರ್ಜ್ ಮಾಡಿಸಿದ್ರೆ ಆನಂತರ 6 ತಿಂಗಳು ಕರೆನ್ಸಿ ಹಾಕ್ಸಿದ್ದಿದ್ರು ಕೂಡ ಇನ್ಕಮಿಂಗ್ ಕಾಲ್ಸ್ ಬರ್ತಾನೆ ಇರ್ತಾ ಇತ್ತು. ಆದರೆ ಈಗ ಕರೆನ್ಸಿ ಮುಗಿದು 15 ದಿನ ಆದರೆ ಸಾಕು, ಇನ್ಕಮಿಂಗ್ ಔಟ್ ಗೋಯಿಂಗ್ ಯಾವುದೂ ಇರೋದಿಲ್ಲ. ಯಾಕಂದರೆ ರೀಚಾರ್ಜ್ ಮಾಡಿಸ್ಲೇಬೇಕು. ಹೇಳಬೇಕಂದ್ರೆ ಈ ಎಲ್ಲ ಟೆಲಿಕಾಂ ಕಂಪನಿಗಳು ಜನರನ್ನ ಮೊಬೈಲ್ಗೆ ಅಡಿಕ್ಟ್ ಮಾಡಿಸಿ ಆಗಿದೆ. ಇನ್ನೇನಿದ್ರು ವಸೂಲಿ ಸುಲಿಗೆ ಮಾಡ್ತಾ ಹೋಗೋದಷ್ಟೇ. ಇನ್ನು ಈಗ ಹೆಚ್ಚಾಗಿರುವಂತಹ ರೀಚಾರ್ಜ್ ಪ್ಲಾನ್ಗಳನ್ನ ನೋಡೋದಾದ್ರೆ ಎಲ್ಲ ರೀಚಾರ್ಜ್ಗಳ ಮೇಲೂ ಕೂಡ 27% ಹೆಚ್ಚಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಈ ಹಿಂದೆ 100 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ತಾ ಇದ್ರೆ ಈಗ ಅದರ ಬೆಲೆ 127 ರೂಪಾಯಿ. ಈ ಹಿಂದೆ ವರ್ಷಕ್ಕೆ 2999 ರೂಪಾಯಿ ಇದ್ದಂತಹ ರೀಚಾರ್ಜ್ ಈಗ 3599 ರೂಪಾಯಿ. ಸೊ ಫ್ರೆಂಡ್ಸ್, ಈ ಟೆಲಿಕಾಂ ಕಂಪನಿಗಳು ಜನರಿಂದ ಎಷ್ಟೊಂದು ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡ್ತಾ ಇದ್ದೇವೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಆದ್ರೆ ಇದೆಲ್ಲ ಯಾಕಾಯ್ತು, ಯಾಕಾಗ್ತಾ ಇದೆ ಅಂತ ನೋಡೋದಾದ್ರೆ ಅದಕ್ಕಿರುವಂತ ಕಾರಣ ಒಂದೇ, 5G. ಈಗಾಗಲೇ 5G ರನ್ನಿಂಗ್ ಅಲ್ಲಿ ಇರೋದ್ರಿಂದ ಅದಕ್ಕಾಗಿ 5G ಸ್ಪೆಕ್ಟ್ರಮ್ ಅನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಈ ನಡುವೆ ಟೆಲಿಕಾಂ ಕಂಪನಿಗಳು ಮತ್ತು ಸರ್ಕಾರದ ನಡುವೆ 5G ಸ್ಪೆಕ್ಟ್ರಮ್ ಹರಾಜಿ ನಡೆಯಿತು. ಸೊ ಅದಕ್ಕಾಗಿ ಟೆಲಿಕಾಂ ಕಂಪನಿಗಳು 1,50,000 ಕೋಟಿಯಷ್ಟು ಹಣವನ್ನ 5G ಸ್ಪೆಕ್ಟ್ರಮ್ ಖರೀದಿಗಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ತಗುಲಿರುವಂತಹ ಖರ್ಚೆಲ್ಲವನ್ನು ಕೂಡ ಮೊಬೈಲ್ ಫೋನ್ ಯೂಸರ್ಸ್ ಗಳಿಂದಲೇ ತಗೊಳ್ಬೇಕಲ್ವಾ. ಹಾಗಾಗಿ ಆ ಭಾರವೆಲ್ಲವೂ ಕೂಡ ನಮ್ಮ ಮೇಲೆ ಬಿದ್ದಿದೆ. ARPU ಅಂದ್ರೆ ಆವರೇಜ್ ರೆವಿನ್ಯೂ ಫಾರ್ ಯೂಸರ್, ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಒಂದು ಕಂಪನಿಗೆ ಎಷ್ಟು ಲಾಭ ಬರುತ್ತೆ ಅನ್ನುವಂತಹ ಡೇಟಾವನ್ನ ಕಂಪನಿಗಳು ಸಂಗ್ರಹ ಮಾಡ್ತವೆ. ಆ ಪ್ರಕಾರ ನಾವು ನೋಡೋದಾದ್ರೆ ಜಿಯೋ ಕಂಪನಿಗೆ ಪ್ರತಿಯೊಬ್ಬ ಗ್ರಾಹಕನಿಂದ 181 ರೂಪಾಯಿಗಳನ್ನ ಸಂಪಾದಿಸುತ್ತೆ. ಏರ್ಟೆಲ್ 209 ರೂಪೀಸ್ ಪರ್ ಯೂಸರ್. ಇನ್ನು ವೋಡಾಫೋನ್, ಐಡಿಯಾ ಪ್ರತಿ ವ್ಯಕ್ತಿಗೆ 135 ರೂಪಾಯಿಗಳನ್ನ ಸಂಪಾದಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು 1-2 ಮೊಬೈಲ್ ಅನ್ನ ಯೂಸ್ ಮಾಡೇ ಮಾಡ್ತಾರೆ. ಹಾಗಾಗಿ ಗ್ರಾಹಕರನ್ನ ತಮ್ಮ ಕಡೆ ಸೆಳೆಯೋದಕ್ಕೆ ಟೆಲಿಕಾಂ ಕಂಪನಿಗಳು ಗ್ರಾಹಕರಿಗೆ ಹಲವಾರು ಆಫರ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತವೆ. ಅದರಲ್ಲೂ IPL ವರ್ಲ್ಡ್ ಕಪ್ಗಳು ಬಂದರಂತೂ ಆಫರ್ಗಳ ಸಂಖ್ಯೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತವೆ. ಸೊ ಹೀಗೆ ಟೆಲಿಕಾಂ ಕಂಪನಿಗಳು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಲ್ಲದೆ ಯೂಸರ್ಗಳನ್ನ ಆಕರ್ಷಿಸೋದಕ್ಕೆ ವಿನೂತನವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀನು ಹೊಸ ಹೊಸ ಕಸ್ಟಮರ್ಗಳು ಕೂಡ ಕ್ರಿಯೇಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಇಂತಹ ಪೈಪೋಟಿ ಇರುವಂತಹ ಯುಗದಲ್ಲಿ ಗ್ರಾಹಕರನ್ನ ತಮ್ಮ ಕಡೆ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದಷ್ಟು ಹೊಸ ಹೊಸ ಆಫರ್ಗಳನ್ನ ಆಗಾಗ ರಿಲೀಸ್ ಮಾಡ್ತಾ ಇರಬೇಕಾಗುತ್ತೆ. ಅತ್ಯಂತ ಅದ್ಭುತವಾದಂತಹ ಸ್ಪೀಡ್ನೊಂದಿಗೆ ಡೇಟಾವನ್ನ ಕೊಡಬೇಕಂದ್ರೆ ಅದಕ್ಕೆ ಬೇಕಾದಂತಹ ಸ್ಪೆಕ್ಟ್ರಮ್ ಕೂಡ ಕಂಪನಿಗೆ ಅವಶ್ಯಕ. 5G ಸ್ಪೆಕ್ಟ್ರಮ್ ಅನ್ನ ತೀರಾ ಪರ್ವತ ಪ್ರದೇಶಗಳಿಗೆ ಮತ್ತು ಆಳವಾದಂತಹ ಕಣಿವೆಗಳವರೆಗೂ ಕೂಡ ಕಳಿಸಬೇಕು ಅಂದ್ರೆ ಎಷ್ಟೋ ದುಡ್ಡನ್ನ ಖರ್ಚು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಅದಕ್ಕಾಗುವಂತ ಖರ್ಚೆಲ್ಲವನ್ನು ಕೂಡ ಯೂಸರ್ಸ್ ಅಂದ್ರೆ ನಮ್ಮಿಂದ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಇದೇ ಸಮಯದಲ್ಲಿ ಸರ್ಕಾರಿ ಸ್ವಾಮ್ಯದ BSNL ಒಂದು ಆಶಾ ಕಿರಣವಾಗಿ ಕಾಣಿಸ್ತಾ ಇದೆ. ರೇಸ್ ಅಲ್ಲಿರುವಂತಹ ಪ್ರತಿ ಮೊಬೈಲ್ ಕಂಪನಿ ಕೂಡ ಅವರವರ ಕಂಪನಿಗಳ ರೀಚಾರ್ಜ್ ಬೆಲೆಯನ್ನ ಹೆಚ್ಚಿಗೆ ಮಾಡಿವೆ. ಆದ್ರೆ BSNL ಮಾತ್ರ ಇಲ್ಲಿವರೆಗೂ ಆ ತರದ ಯಾವುದೇ ಪ್ರಕಟಣೆಗಳನ್ನ ಹೊರಡಿಸಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗೋದು BSNL ಡೇಟಾ ಮಾತ್ರ.
ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂದ್ರೆ BSNL 5G ಅನ್ನ ಲಾಂಚ್ ಮಾಡಿಲ್ಲ, ಕೇವಲ 4G ಅಲ್ಲಿ ಮಾತ್ರ ಡೇಟಾ ಆಫರ್ ಗಳನ್ನ ನೀಡ್ತಾ ಇದೆ. ಅದರ ಸ್ಪೀಡ್ ಮತ್ತು ಸಿಗ್ನಲ್ ಒಂದಷ್ಟು ಸಮಸ್ಯೆ ಆಗಿರುವುದಂತೂ ನಿಜ. ಇನ್ನು ಹೇಳಬೇಕಂದ್ರೆ BSNL ಗೆ ಸಿಟಿಗಳಿಂದ ತುಂಬಾ ದೂರವಿರುವಂತಹ ಹಳ್ಳಿಗಳು, ಪ್ರಾಂತ್ಯಗಳು, ಪರ್ವತ ಪ್ರದೇಶಗಳಲ್ಲಿ BSNL ಗ್ರಾಹಕರಿದ್ದಾರೆ. ಇನ್ನು ಜಿಯೋ, ಏರ್ಟೆಲ್ ಅಂತಹ ಕಂಪನಿಗಳು ಇನ್ನು ಕೂಡ ಅಲ್ಲಿವರೆಗೂ ತಲುಪಿಲ್ಲ. ಸೊ ಈ ಸಂದರ್ಭದಲ್ಲಿ BSNL ಸರಿಯಾದ ನಿರ್ಣಯವನ್ನ ತೆಗೆದುಕೊಂಡ್ರೆ ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ಕಂಪನಿ ಆಗುವಂತಹ ಸಾಧ್ಯತೆಗಳಂತೂ ಇದ್ದೇ ಇದ್ದಾವೆ. ಮತ್ತು ಅದರ ಜೊತೆಗೆ ಕೈ ಜೋಡಿಸೋದಕ್ಕೆ ಟಾಟಾ ಕಂಪನಿ ಕೂಡ ಎಸ್ ಅಂತ ಹೇಳ್ತಾ ಇದೆ. ಒಂದು ವೇಳೆ ನಮ್ಮ ಕೇಂದ್ರ ಸರ್ಕಾರವೇನಾದರೂ ರಿಲಯನ್ಸ್ ತರದ ಪ್ರೈವೇಟ್ ಕಂಪನಿಗಳಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ಸರ್ಕಾರಿ ಕಂಪನಿಯಾದಂತಹ BSNLಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ BSNL ಜಿಯೋ ಮತ್ತು ಏರ್ಟೆಲ್ಗಿಂತಲೂ ಮುಂದಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಫ್ರೆಂಡ್ಸ್, BSNL ಕಂಪನಿಯನ್ನ ನಮ್ಮ ಭಾರತ ಸರ್ಕಾರವು October 1, 2000 ದೇಶಾದ್ಯಂತ ಲಾಂಚ್ ಮಾಡ್ತು. ಅಂಡ್ 2009 BSNLಗೆ ಯಾರು ಕೂಡ ಸರಿಸಾಟಿ ಇರಲಿಲ್ಲ. ಆದರೆ 2009 ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಟೆಲಿಕಾಂ ಕ್ಷೇತ್ರಕ್ಕೆ ಕಾಲಿಟ್ಟವು. ಈ ಕಂಪನಿಗಳು BSNLಗಿಂತಲೂ ಕೂಡ ಚೆನ್ನಾಗಿ ಸರ್ವಿಸ್ ಅನ್ನು ಕೊಡೋದಕ್ಕೆ ಶುರು ಮಾಡಿದ್ವು. ಇನ್ನು ಈ ಪ್ರೈವೇಟ್ ಕಂಪನಿಗಳಲ್ಲಿ ಡೇಟಾ ವಿಷಯದಲ್ಲಾಗಲಿ ಅಥವಾ ನೆಟ್ವರ್ಕ್ ವಿಷಯದಲ್ಲಾಗಲಿ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಬಂದರೂ ಕೂಡ ಕಸ್ಟಮರ್ ಕೇರ್ನವರು ಗ್ರಾಹಕರಿಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಜನರನ್ನು ಅಟ್ರಾಕ್ಟ್ ಮಾಡಿದ್ರು. ಇನ್ಸೊಲ್ಯೂಷನ್ ಕೂಡ ಫಾಸ್ಟ್ ಆಗಿ ಆಗ್ತಾ ಇತ್ತು ಮತ್ತು ಕಸ್ಟಮರ್ಗೆ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ತಕ್ಷಣ ಅದೆಲ್ಲವೂ ಕೂಡ ಸಾಲ್ವ್ ಆಗ್ತಾ ಇತ್ತು. ಅಂಡ್ ಇದರಿಂದಾಗಿನೇ ಪ್ರೈವೇಟ್ ಕಂಪನಿಗಳ ಮೊಬೈಲ್ ನೆಟ್ವರ್ಕ್ ತುಂಬಾ ಫಾಸ್ಟ್ ಆಗಿ ಪಾಪ್ಯುಲರ್ ಆಗಿ ಹೋಯಿತು. ಇಂಟರ್ನೆಟ್ ಸ್ಪೀಡ್ ನ ಜೊತೆಗೆ ಕಾಲ್ ಡ್ರಾಪ್ ರೇಟ್ ಕೂಡ ಕಡಿಮೆ ಇದ್ದಂತ ಈ ಕಂಪನಿಗಳನ್ನ ಜನರು ಮೆಚ್ಚಿಕೊಂಡ್ರು. ಪ್ರತಿ ಪ್ರೈವೇಟ್ ಕಂಪನಿ ತಮ್ಮ ಇಂಟರ್ನೆಟ್ ಸ್ಪೀಡ್ ಅನ್ನ ಹೆಚ್ಚು ಮಾಡಿದ್ರು ಕೂಡ BSNL ಮಾತ್ರ ಸ್ಪೀಡ್ ನ ಬಗ್ಗೆ ಅಸಲು ತಲೆ ಕೆಡಿಸಿಕೊಳ್ಳೇ ಇಲ್ಲ. ಹೇಳ್ಬೇಕಂದ್ರೆ BSNL ನೆಟ್ವರ್ಕ್ ಅನ್ನು ಯೂಸ್ ಮಾಡ್ತಾ ವಿಡಿಯೋಗಳನ್ನು ನೋಡೋದಂದ್ರೆ ಅದೊಂದು ನರಕವಾಗಿತ್ತು. ಹಾಗೇನೆ ಟೆಕ್ನಾಲಜಿ ವಿಷಯದಲ್ಲಿ ಅಪ್ಡೇಟ್ ಆಗದಂತಹ BSNL ಕಸ್ಟಮರ್ ಕೇರ್ ಸರ್ವಿಸ್ ಬಗ್ಗೆ ಕೂಡ ನೆಗ್ಲೆಕ್ಟ್ ಮಾಡ್ತು. ಇನ್ನು 4G ನೆಟ್ವರ್ಕ್ ಕೂಡ ಸರಿಯಾಗಿ ಅಪ್ಲೈ ಮಾಡದೆ ಹೋಗಿದ್ದರಿಂದ ಇಡೀ BSNL ಕಂಪನಿ ಪಾತಾಳದ ಕಡೆ ಇಳಿತಾ ಹೋಯಿತು. ಮುಖ್ಯವಾಗಿ ದೂರ ದೂರದ ಹಳ್ಳಿಗಳಲ್ಲಿ BSNL ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆದರೆ ಸಿಟಿ ಏರಿಯಾಗಳಲ್ಲಿ ಮಾತ್ರ BSNL ಯೂಸರ್ಸ್ ಕಡಿಮೆಯಾಗಿ ಹೋದ್ರು. ಇನ್ನು BSNL ಕಂಪನಿ ಪ್ಲಾನ್ ಪ್ರಕಾರ 2024 ಪ್ರತಿಯೊಬ್ಬರಿಗೂ ಕೂಡ 4G ನೆಟ್ವರ್ಕ್ ಅನ್ನ ಸಪ್ಲೈ ಮಾಡಲಿದೆ. ಹಾಗೇನೆ 2025 ಎಲ್ಲಾ ಕಡೆ BSNL 5G ನೆಟ್ವರ್ಕ್ ದೊರೆಯಲಿದೆ ಅಂತ ಕಂಪನಿ ಹೇಳ್ತಾ ಇದೆ. ಆದ್ರೆ ಇದು ಎಷ್ಟು ಮಾತ್ರ ನಿಜವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಂದು ವೇಳೆ BSNL ಕಂಪನಿ ಹೇಳಿದಂತೆ ನಡ್ಕೊಂಡ್ರೆ ಮತ್ತು BSNL 5G ಡೇಟಾವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನರಿಗೆ ಸಪ್ಲೈ ಮಾಡಿದ್ರೆ ಈಗಾಗಲೇ ರೀಚಾರ್ಜ್ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿರುವಂತಹ ಜಿಯೋ ಮತ್ತು ಏರ್ಟೆಲ್ ಗ್ರಾಹಕರು ಖಂಡಿತವಾಗ್ಲೂ BSNL ಕಡೆಗೆ ಶಿಫ್ಟ್ ಆಗೋದಂತ ಗ್ಯಾರಂಟಿ. ಪ್ರೆಸೆಂಟ್ ಡೇಸ್ ಅಲ್ಲಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಸರಿಯಾಗಿ ಸಂಪಾದನೆ ಆಗ್ತಾ ಇಲ್ಲವಾದ್ರೂ ಖರ್ಚುಗಳು ಮಾತ್ರ ಹೆಚ್ಚಾಗ್ತಾನೆ ಇದಾವೆ. ಪ್ರೆಸೆಂಟ್ ನಾವು ಏನೇ ಪರ್ಚೇಸ್ ಮಾಡ್ಬೇಕಂದ್ರು ಕೂಡ ಅವುಗಳ ಬೆಲೆ ಆಕಾಶಕ್ಕೇರ್ತಾ ಇದ್ದಾವೆ. ಸೊ ಇಂತಹ ದುರ್ಬಲವಾದಂತಹ ಪರಿಸ್ಥಿತಿಗಳಲ್ಲಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಜನ ಬೇರೆ ಬೇರೆ ಮಾರ್ಗಗಳನ್ನ ಅನ್ವೇಷಣೆ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳು ತಮ್ಮ ಡೇಟಾ ಮತ್ತು ರೀಚಾರ್ಜ್ ಪ್ಲಾನ್ಗಳನ್ನ ಸಿಕ್ಕಾಪಟ್ಟೆ ಏರಿಸಿರೋದ್ರಿಂದ ಆದಷ್ಟು ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜನರು ಕಡಿಮೆ ಖರ್ಚಿಗೆ ಸೇಲ್ ಮಾಡುವಂತಹ ಡೇಟಾ ಕಂಪನಿಯ ಕಡೆ ಖಂಡಿತವಾಗ್ಲೂ ನೋಡ್ತಾರೆ. ಹೇಳ್ಬೇಕಂದ್ರೆ ಸರ್ಕಾರಿ ಸ್ವಾಮ್ಯದ ಈ BSNL ಕಂಪನಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇಷ್ಟೊತ್ತಿಗೆ BSNL ಇಂಡಿಯಾದಲ್ಲೇ No.1 ಕಂಪನಿ ಆಗಿರ್ತಾ ಇತ್ತು. ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಕಂಪನಿಗಳಿಗೆ ಕೊಡುವಂತ ಪ್ರಾಮುಖ್ಯತೆಯನ್ನ ಈ BSNL ಗೆ ಕೊಡಲಿಲ್ಲ. ಪ್ರೈವೇಟ್ ಕಂಪನಿಗಳು ತಮ್ಮ ಟೆಕ್ನಾಲಜಿಯನ್ನು ಅತ್ಯಂತ ವೇಗವಾಗಿ ಹೆಚ್ಚಿಸಿಕೊಳ್ತಾ ಇದ್ರೆ BSNL ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಯಾವುದೇ ಫೋಕಸ್ ಅನ್ನು ಮಾಡ್ತಾ ಇಲ್ಲ. ಇದಕ್ಕೆ ಜೊತೆ ಎಂಬಂತೆ ಗೌರ್ಮೆಂಟ್ ಪಾಲಿಸಿಗಳು ಕೂಡ BSNL ಕಂಪನಿ ನಷ್ಟಕ್ಕೆ ಬೀಳೋದಕ್ಕೆ ಕಾರಣವಾಗ್ತಾ ಇದಾವೆ. ಕಂಪನಿಯ ಪಾಲಿಸಿಗಳ ನಿರ್ಣಯದಲ್ಲಿ ಪೊಲಿಟಿಷಿಯನ್ ಸೆಂಟರ್ ಆಗೋದು, ಹಾಗೇನೆ ಕಂಪನಿಯನ್ನ ಡೆವಲಪ್ ಮಾಡೋದಕ್ಕಂತ ಗೌರ್ಮೆಂಟ್ ಅನ್ನ ಫಂಡಿಂಗ್ ಕೇಳಿದ್ರೆ ಸರಿಯಾದ ಸಮಯಕ್ಕೆ ಗೌರ್ಮೆಂಟ್ ಇಂದ ಫಂಡ್ಗಳು ರಿಲೀಸ್ ಆಗ್ತಾ ಇಲ್ಲ. ಅಂಡ್ ಇವೆಲ್ಲವೂ ಕೂಡ ಸರ್ಕಾರದ ಅಧಿಕಾರಿಗಳು ಮಾಡಿದಂತ ಅವಾಂತರಗಳು. BSNL ಒಂದು ಆಟಾನಮಿ ಕಂಪನಿ ಅಲ್ಲ, ಅಂದ್ರೆ ಸರ್ಕಾರದ ನಿರ್ಧಾರಗಳ ಮೇಲೆ ಅವಲಂಬಿತವಾದಂತಹ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ಇದು. ಹಾಗಾಗಿ ಈ ಕಂಪನಿ ಸ್ವಂತವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವಿರೋದಿಲ್ಲ. ಜೊತೆಗೆ BSNL ನಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಭತ್ತೆ ಸಂಬಳಗಳೆಲ್ಲವೂ ಕೂಡ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಗಳು. ಇನ್ನು ಇವರೆಲ್ಲರಿಗೂ ಕೂಡ ಒಳ್ಳೆ ಸಂಬಳ ಭತ್ತೆಗಳು ಸಿಗ್ತಾ ಇದ್ರು ಕೂಡ ಅವರು BSNL ಕಂಪನಿಯಲ್ಲಿ ಎಷ್ಟು ಮಾತ್ರ ಕೆಲಸ ಮಾಡ್ತಾರೆ ಅನ್ನೋದು ಸಾಮಾನ್ಯವಾಗಿ ಅಲ್ಲಿಗೆ ಹೋದಂತವರಿಗೆ ಗೊತ್ತೇ ಇರುತ್ತೆ. ಇನ್ನು ಅದೇ ಸಮಯದಲ್ಲಿ ಜಿಯೋ ಮತ್ತು ಏರ್ಟೆಲ್ ಅಂತ ಕಂಪನಿಗಳು ಕಡಿಮೆ ಸಂಬಳಕ್ಕೆ ಅವರ ಕಂಪನಿಗಳಿಗೆ ಎಂಪ್ಲಾಯಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಮತ್ತು ಅವರೆಲ್ಲರಿಂದ ಹೇಗೆ ಕೆಲಸಗಳನ್ನ ತೆಗೆಸ್ತಾರೆ ಅನ್ನೋದು ಕೂಡ ಆ ಉದ್ಯಮಿಗಳು ಬೆಳೆದಿರೋದಕ್ಕೆ ಸಾಕ್ಷಿ. ಹಾಗಾಗಿನೇ ಟೆಲಿಕಾಂ ರೇಸ್ ಅಲ್ಲಿ BSNL ಹಿಂದಕ್ಕೆ ಬಿದ್ರೆ ಪ್ರೈವೇಟ್ ಕಂಪನಿಗಳು ಮುನ್ನುಗ್ತಾ ಮುಂದಕ್ಕೆ ಹೋಗ್ತಾ ಇದಾವೆ. ಇನ್ನು BSNL ಗೆ ಈಗ ಒಂದು ಸುವರ್ಣಾವಕಾಶ ಸಿಕ್ಕಿದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಸಿಕ್ಕಿದೆ. ಅಂಡ್ ಆ ಅವಕಾಶವನ್ನ ಹಿಡಿದಿಟ್ಕೊಳ್ಳೋದು ಆ ಕಂಪನಿಯ ಕೈಗಳಲ್ಲಿದೆ. ತನ್ನಲ್ಲಿರುವಂತಹ ಲೋಪಗಳನ್ನ ಸರಿಪಡಿಸಿಕೊಂಡು ದೂರದೃಷ್ಟಿ ಅವಕಾಶಗಳ ಮೇಲೆ ಕಣ್ಣನ್ನು ಹಾಯಿಸಿದ್ರೆ ಸಕ್ಸಸ್ ಸಿಗೋದಂತೂ ಗ್ಯಾರಂಟಿ. ಮುಖ್ಯವಾಗಿ 4G ನೆಟ್ವರ್ಕ್ ಅನ್ನ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಕುಗ್ರಾಮಕ್ಕೂ ಕೂಡ
ಕೂಡ ತಲುಪಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇನ್ನು ಗವರ್ನಮೆಂಟ್ ಕೂಡ BSNL ಗೆ ಸರಿಯಾಗಿ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಮಾಡಿದ್ರೆ ಈ ಕಂಪನಿ ಲಾಭದ ದಾರಿಯಲ್ಲಿ ನಡೀತಾ ಹೋಗುತ್ತೆ. ಇನ್ನು ಕಂಪನಿಯಲ್ಲಿ ಅಪ್ಡೇಟ್ ಆಗದೆ ಉಳಿದು ಹೋಗಿರುವಂತಹ ಹಳೆ ಎಂಪ್ಲಾಯಿಗಳನ್ನು ತೆಗೆದುಹಾಕಿ ಬೇರೆ ಕಂಪನಿಗಳ ಟೆಕ್ನಾಲಜಿಯ ಕುರಿತಂತೆ ಟೈಅಪ್ ಆಗಿ ಅವುಗಳ ಸಹಯೋಗದೊಂದಿಗೆ ಮುನ್ನಡೀತಾ ಹೋದ್ರೆ BSNL ಕೂಡ ಈ ದೇಶದ ಒಳ್ಳೆ ಕಂಪನಿಯಾಗುತ್ತೆ. ಮತ್ತು ಈ ರೀಚಾರ್ಜ್ ಡೇಟಾ ಬೆಲೆಗಳ ಏರಿಕೆಯಿಂದಾಗಿ ತತ್ತರಿಸಿ ಹೋಗ್ತಾ ಇರುವಂತಹ ಭಾರತೀಯ ಜನ BSNL ಕಂಪನಿಯ ಕಡೆಗೆ ಮತ್ತೆ ವಾಪಸ್ ಬರ್ತಾರೆ. ಖಾಸಗಿ ಕಂಪನಿಗಳ ಅಂದಾ ದರ್ಬಾರಿನಿಂದ ಜನ ರೋಸಿ ಹೋಗಿದ್ದು BSNL ಏನಾದರೂ ಈ ಸುವರ್ಣಾವಕಾಶವನ್ನು ಉಪಯೋಗಿಸಿಕೊಂಡು ಆಕಡೆ ಕೇಳಿದ್ರೆ ಮತ್ತು 4G ನೆಟ್ವರ್ಕ್ ಅನ್ನು ಈ ದೇಶದ ಮೂಲೆ ಮೂಲೆಗೂ ಕೂಡ ತಲುಪಿಸಿಬಿಟ್ರೆ ಜನ ಖಂಡಿತವಾಗ್ಲೂ ಕೂಡ BSNL ಗೆ ಮತ್ತೆ ವಾಪಸ್ ಬಂದೇ ಬರ್ತಾರೆ. ನಮಸ್ಕಾರ.